2019 ಮಾರ್ಚ್ ಹೊತ್ತಿಗೆ ದೇಶದ ಶೇಕಡ 50% ಎಟಿಎಂಗಳು ಬಂದ್. ಶಾಕ್ ಆದ್ರ ಅದೇನು ಅಂತ ಡೀಟೇಲ್ ಹೇಳ್ತೀನಿ ಕೇಳಿ. ಕಾರ್ಯಾಚರಣೆ ಸಾಧ್ಯವಲ್ಲದ ಕಾರಣ 2019 ಮಾರ್ಚ್ ಹೊತ್ತಿಗೆ ದೇಶದಲ್ಲಿರುವ ಶೇಕಡ 50% ಎಟಿಎಂಗಳು ಕೆಲಸ ಮಾಡೋದನ್ನ ನಿಲ್ಲಿಸಬಹುದು. ಇದರಿಂದ ನಗರ ಮತ್ತೆ ಗ್ರಾಮೀಣ ಜನತೆಗೆ ಭಾರಿ ತೊಂದರೆಯಾಗಲಿದೆ ಅಂತ ಕಾನ್ಫೆಡರೇಷನ್ ಆಫ್ ಎಟಿಎಂ ಇಂಡಸ್ಟ್ರಿ ಬುಧವಾರ ಎಚ್ಚರಿಕೆ ಕೊಟ್ಟಿದೆ. ಭಾರತದಲ್ಲಿ ಅಂದಾಜು 2,38,000 ಎಟಿಎಂಗಳಿವೆ. ಅವುಗಳಲ್ಲಿ 1,13,000 ಎಟಿಎಂಗಳು, 1,00,000 ಆಫ್ ಸೈಟ್ ಹಾಗೆ 15,000 ವೈಟ್ ಲೇಬಲ್ ಎಟಿಎಂಗಳ ಬಾಗಿಲನ್ನ ಮುಚ್ಚೋ ನಿರೀಕ್ಷೆ ಇದೆ ಅಂತ ಕಾನ್ಫೆಡರೇಷನ್ ಆಫ್ ಎಟಿಎಂ ಇಂಡಸ್ಟ್ರಿ CATMI ವಕ್ತಾರರು ತಿಳಿಸಿದ್ದಾರೆ. ಇದರಿಂದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಲಕ್ಷಾಂತರ ಫಲಾನುಭವಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಸಬ್ಸಿಡಿ ಹಣವನ್ನ ಎಟಿಎಂಗಳಿಂದ ವಿಡ್ರಾ ಮಾಡೋದು ಕಷ್ಟವಾಗುತ್ತೆ. ಇನ್ನು ನಗರ ಪ್ರದೇಶಗಳಲ್ಲಿ ಅಪನಗದೀಕರಣದ ವೇಳೆ ಕಂಡುಬಂದ ಸನ್ನಿವೇಶ ವಾಪಸ್ ರಿಪೀಟ್ ಆಗಿ ಎಟಿಎಂಗಳ ಮುಂದೆ ಉದ್ದುದ್ದ ಕ್ಯೂಗಳು ಕಾಣಿಸಿಕೊಳ್ಳಬಹುದು ಅಂತ ಒಂದು ಮಾಹಿತಿ ಕೂಡ ಇದೆ. ರೀಸೆಂಟ್ ಆಗಿ ನಗದು ನಿರ್ವಹಣೆ ಹಾಗೆ ನಗದನ್ನ ಎಟಿಎಂಗೆ ತುಂಬಾ ವಿಧಾನದಲ್ಲಿ ಬದಲಾವಣೆ ನಿಯಮ ರೂಪಿಸಿದ ಅನುಸಾರ ಎಟಿಎಂಗಳ ಹಾರ್ಡ್ವೇರ್ ಹಾಗೆ ಸಾಫ್ಟ್ವೇರ್ ಮೇಲ್ದರ್ಜೆಗೆ ಏರಿಸಲಾಯಿತು. ಇದರಿಂದ ಈ ಕ್ಷೇತ್ರದಲ್ಲಿ ಭಾರಿ ಉದ್ಯೋಗ ನಷ್ಟವಾಗಿದೆ. ಒಟ್ಟು ಇದು ಆರ್ಥಿಕ ಸೇವೆಗಳ ಮೇಲೆ ಹಾಗೆ ಒಟ್ಟಾರೆ ಆರ್ಥಿಕತೆ ಮೇಲೆ ಪ್ರಭಾವ ಬೀರುವ ಅಂಶ ಅಂತೂ ಪಕ್ಕಾ.